ಪ್ರತಿಯೊಂದು ಕೂಡ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನನ್ನ ಅವಧಿಯಲ್ಲಿ ಮಾಡಿದ್ದೀನಿ ಅಂತ ಗೊತ್ತಿದೆ. ನಾನು ಮಾಡಿದಂತ ಸೋಲಾರ್ ಪಾರ್ಕ್ ಪ್ರತಿಯೊಂದು ಯಾವುದೇ ಯಾವುದೇ ಟ್ರಾನ್ಸ್ಪರೆಂಟ್ ಆಗಿ ಮಾಡಿದ್ದೀನಿ. ಅವರ ಅಧಿಕಾರಿಗಳಿಗೂ ಗೊತ್ತಿದೆ, ಅವ್ರಿಗೂ ಗೊತ್ತಿದೆ. ಏನನ್ನ ನಮ್ಮ ಮೇಲೇನೋ ಲೇಪ ಚೆಕ್ ಪ್ರಯತ್ನ ಪಡ್ತಾ ಇದ್ದಾರೆ, ಯಾವ ಲೇಪನ ಏನು ಬಿಟ್ಟಿದ್ದೀನಿ. ನಾನು ತಯಾರು ಮಾಡಿದಂತ ನಮ್ಮ ಕಾಲದಲ್ಲಿ ಮಾಡಿದಂತ ಉತ್ಪಾದನೆ ಏನಿದೆಯಲ್ಲ, ಆ ಉತ್ಪಾದನೆಯಿಂದ ಎಷ್ಟು ಕೋಟಿ ರೂಪಾಯಿ ಹಣ ಸಿಕ್ಕಿದೆ, ಎಷ್ಟಿತ್ತು ನಾನು ಬಂದಾಗ, ನಾನು ಅಧಿಕಾರ ಜವಾಬ್ದಾರಿ ತೆಗೆದುಕೊಂಡಾಗ ಎಷ್ಟಿತ್ತು, ಎಷ್ಟು ಆಯ್ತು ಸೋಲಾರ್ ಉತ್ಪಾದನೆ, ವಿದ್ಯುತ್ ಉತ್ಪಾದನೆ ಎಷ್ಟಾಯ್ತು ಅನ್ನೋದನ್ನ ಅಷ್ಟು ಕನ್ನಡಿನ ನೋಡ್ಕೊಳಕ್ ಹೇಳಿ. ಅವ್ರ ಕಾಲದಲ್ಲಿ ಏನೇಂತಕ್ಕೆ ಯಾರ್ಯಾರಿಗೆ ಏನೇನು ಹಣನ ಎಕ್ಸ್ಟ್ರಾ ಕೊಡ್ಲಿಕ್ಕೆ, ಯಾವ ರೀತಿ ಸಂಚು ಮಾಡಿ ಸಹಾಯ ಮಾಡಿ, ಕೋರ್ಟ್ಗಳಲ್ಲಿ ಏನೇನು ಸಹಾಯ ಮಾಡಿದ್ದಾರೆ, ಬೇರೆ ಬೇರೆ ಕಡೆ ಏನೇನು ಅಫಿಡವಿಟ್ಗಳನ್ನ ಬಿಟ್ಟು ಏನೇನು ಆಗಿದೆ ಅನ್ನೋದನ್ನು ನಾನೀಗ ಅದ್ರ ಬಗ್ಗೆ ನಾನು ಮಾತಾಡಬಹುದು. ಟೈಮ್ ಬಂದಾಗ ಮಾತಾಡ್ತೀನಿ. ವೇದಿಕೆ ಮೇಲೆ ಸಿಎಂ ಅವರಿಗೆ ಸವಾಲು ಹಾಕಿದ್ರೆ ಸರ್? ಹೌದ್ರಿ, ನಾನು ಅದಕ್ಕೆ ಹೇಳ್ತಾ ಇರೋದು ಬಹಿರಂಗ ಚರ್ಚೆಗೆ ಬರಲಿ. ಅವ್ರ ಸವಾಲ್ಗೆ ನಾನು ಬಹಿರಂಗ ಸಭೆಗೆ ಸಿದ್ಧನಿದ್ದೇನೆ. ಮಾಧ್ಯಮದವ್ರು ಮಾಡಿ ನಡೀರಿ, ಮಾಧ್ಯಮದವ್ರು ಫಿಕ್ಸ್ ಮಾಡಿ ನಾನು ಬರ್ತೀನಿ ಸರ್. ಇನ್ನೊಂದು ಸರ್, ಸರ್ ಚುನಾವಣೆ ಹತ್ರ ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.